ಎಸ್ ಎಸ್ ಇನ್ನು ಮುಂದಿನ ಸುದ್ದಿ ಈಗಷ್ಟೇ ವಿಧಾನಸಭಾ ಚುನಾವಣೆ ಮುಗಿದಿದೆ ನೂತನ ಸರ್ಕಾರ ಬೇರೆ ಬಂದಿದೆ ಈಗ ನೆಕ್ಸ್ಟ್ ಎಲೆಕ್ಷನ್ ಪರ್ವ ಇನ್ಮೇಲೆ ಸೊ ಪಿ ಬರಬಹುದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಎಲ್ಲ ಚುನಾವಣೆ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಇದರ ಬೆನ್ನಲ್ಲೇ ಈಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೆ ಚುನಾವಣಾ ಆಯೋಗ ಸಿದ್ಧತೆಯನ್ನು ಆರಂಭಿಸ್ತಾ ಇದೆ ಎರಡು ವರ್ಷಗಳಿಂದ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗೆ ಚುನಾವಣೆ ನಡೆದಿರಲಿಲ್ಲ ಹೀಗಾಗಿ ಶೀಘ್ರ ಚುನಾವಣೆ ನಡೆಸೋದಕ್ಕೆ ಚುನಾವಣಾ ಆಯೋಗ ಮುಂದಾಗ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮತದಾರರ ಪಟ್ಟಿ ಸಿದ್ಧತೆ ಮತ್ತು ಮತದಾನ ಕೇಂದ್ರಗಳ ಸ್ಥಾಪನೆ ಮಾಡುವ ಕುರಿತು ಕಾರ್ಯಪ್ರವೃತ್ತರಾಗಿ ಅಂತ ರಾಜ್ಯ ಚುನಾವಣಾ ಆಯೋಗವು ತಹಸೀಲ್ದಾರ್ ಮತ್ತು ಉಪ ವಿಭಾಗಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಈ ಸಂಬಂಧ ಶುಕ್ರವಾರ ಸುತ್ತೋಲೆಯನ್ನು ಹೊರಡಿಸಿದೆ ಚುನಾವಣಾ ಆಯೋಗ ಸೋಮವಾರದಿಂದ ಅಂದರೆ ಮೇ ಇಪ್ಪತ್ತೊಂಬತ್ತನೇ ತಾರೀಕಿಂದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿ ಕ್ಷೇತ್ರದ ಮತದಾರರನ್ನು ಗುರುತಿಸಿ ಕಾರ್ಯವನ್ನು ಆರಂಭ ಮಾಡಿ ಜೂನ್ ನಾಲ್ಕರವರೆಗೆ ಈ ಕಾರ್ಯ ಜರುಗುತ್ತೆ ಜೂನ್ ಐದರಿಂದ ಹದಿಮೂರವರೆಗೆ ಮತದಾರ ಪಟ್ಟಿ ಪರಿಶೀಲನೆ ಆಗುತ್ತೆ ಜೂನ್ ಹದಿನಾಲ್ಕರಿಂದ ಕರಡು ಮತದಾರ ಪಟ್ಟಿ ಪ್ರಕಟ ಆಗುತ್ತೆ ಜೂನ್ ಹಪ್ ಹತ್ತೊಂಬತ್ತಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಜೂನ್ ಇಪ್ಪತ್ತೆರಡರಂದು ಆಕ್ಷೇಪಣೆಗಳನ್ನು ಇತ್ಯರ್ಥ ಮಾಡೋದಕ್ಕೆ ಕೊನೆಯ ದಿನ ಆಗಿರುತ್ತೆ ಅಂತಿಮವಾಗಿ ಜೂನ್ ಇಪ್ಪತ್ತೈದರಂದು ಏನು ಪರಿಶೀಲನೆ ಆಗುತ್ತೆ ಇಪ್ಪತ್ತೇಳಕ್ಕೆ ಮತದಾರ ಪಟ್ಟಿ ಬಿಡುಗಡೆ ಆಗುತ್ತೆ ಹೊಸ ಮತದಾರ ಪಟ್ಟಿ ಸೊ ಬಹುಶಃ ಸೆಪ್ಟೆಂಬರ್ ಅಥವಾ ಆಗಸ್ಟ್ನಲ್ಲಿ ಚುನಾವಣೆ ಆಗಬಹುದು ಒಂದು ಲೆಕ್ಕಾಚಾರ ಇದೆ ಮತ್ತೊಂದು ಚುನಾವಣೆ ಬರುತ್ತೆ ಈಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಇದು ಕೂಡ ಪಕ್ಷದ ಸಿಂಬಲ್ನಲ್ಲಿ ನಡೆಯುವಂಥ ಚುನಾವಣೆ ಬರ್ರಿ ಒಳ್ಳೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಏನು ನಾವು ಎಮ್ ಎಲ್ ಎಲೆಕ್ಷನ್ ಆಯ್ತಲ್ಲ ಹಾಗೆ ಆಗುತ್ತೆ ಅದನ್ನ ಹೌದ್ ಏನಲ್ಲ ಗಮ್ಮ ಏನಲ್ಲಾ ಆ ಎಸ್